ಪ್ರಸಾರ ಶ್ರೀ ಮಾರಿಕಾಂಬಾ ವಾರ್ತೆಗಳಿಗೆ ಸ್ವಾಗತ. ಲಾಕ್ಡೌನ್ ವೇಳೆ ಪೊಲೀಸರಿಂದ ಸಾರ್ವಜನಿಕರ ಮೇಲೆ ಯಾವುದೇ ದೌರ್ಜನ್ಯದ ದೂರುಗಳು ಬರದಂತೆ ಪೊಲೀಸರು ಮಾನವೀಯ ನೆಲೆಯಲ್ಲಿ ಕಾರ್ಯನಿರ್ವಹಿಸಬೇಕು ಎಂದು ಕಾರ್ಮಿಕ ಹಾಗೂ ಸಕ್ಕರೆ ಖಾತೆ ಸಚಿವ ಶಿವರಾಮ್ ಹೆಬ್ಬಾರ್ ಹೇಳಿದರು. ಕೋವಿಡ್ 19 ಹಿನ್ನೆಲೆಯಲ್ಲಿ ಶಿರಸಿಯ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲಿಸಿ ನಂತರ ಅಂಬೇಡ್ಕರ್ ಭವನದಲ್ಲಿ ಶುಕ್ರವಾರ ಕೋವಿಡ್ 19 ಹಾಗೂ ಕುಡಿಯುವ ನೀರಿನ ಸಮಸ್ಯೆ ಸಂಬಂಧ ಆಯೋಜಿಸಿದ್ದ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಬಟ್ ಲಾಸ್ಟ್ ಒಂದು ಈ ತಿಂಗಳಿಂದ ಲಾಕ್ಡೌನ್ ಆದ್ನಂತರ ಇಸ್ ಕಮ್ ಟು 200 ಪರ್ ಡೇ. ಆಫ್ಟರ್ ದ ಕೋವಿಡ್ 19 ಪೇಷಂಟ್ ಕಾಣ್ತಾ ಇದ್ದಲ್ಲ, ಎಲ್ಲಿ ಹೋಗಿದ್ದಾನೆ? ಏನ್ ಸೀಕೆ ಕಡಿಮೆ ಆಯ್ತು? ಕಮ್ಮಿ ಆಗಿದೆ ಯಾವ ಕರೆತಾನೆ ಇಲ್ಲ ಪೇಷಂಟ್. ಈಗೆಲ್ಲ ಕಡಿಮೆ ಆದವರಿಲ್ಲ, ಜಾಸ್ತಿ ಆಗ್ಬೇಕಾನೆ ಇಲ್ಲಾದ್ರೂ ಜಾಸ್ತಿ ಆಗ್ಬೇಕು. ಏನು ಟೋಟಲ್ 189 ಆಶಾ ಕಾರ್ಯಕರ್ತರು, 341 ಜನ ಅಂಗನವಾಡಿ ಕಾರ್ಯಕರ್ತರು, ಪ್ಲಸ್ 30 ಜನ ನಮ್ಮ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕರು, 8 ಜನ ಪುರುಷ ಆರೋಗ್ಯ ಸಹಾಯಕರು, ನೆಕ್ಸ್ಟ್ 9 ಜನ ಸೂಪರ್ವೈಸರ್ ಸ್ಟಾಫ್, ನೆಕ್ಸ್ಟ್ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆ 52 ಜನ ಸ್ಟಾಫ್ ಇದೆ, 11 ಜನ ಮೆಡಿಕಲ್ ಆಫೀಸರ್, 31 ಜನ ಸ್ಪಷ್ಟ ಸೂಚನೆ ಕೊಟ್ಟಿದ್ದೇವೆ. ಜಿಲ್ಲೆಯಲ್ಲಿ ನೀರಾವರಿ ಕೆಲಸಗಳು, ರಸ್ತೆಗಳು, ಬ್ರಿಡ್ಜ್ ನಿರ್ಮಾಣ ಮತ್ತು ಬೋಗಲು ಬಾವಿಗಳು ಬಾಂಧವ್ಯಗಳು ಕೆರೆ ಹೊಡೆತ್ತು ಈ ಎಲ್ಲ ಕೆಲಸಗಳಿಗೆ ಇಡೀ ಕೇಂದ್ರ ಸರ್ಕಾರದೇ ವಿನಾಯಿತಿ ಕೊಟ್ಟಿದೆ. ಇಡೀ ರಾಜ್ಯದಲ್ಲಿ ಉತ್ತರ ಕನ್ನಡ ಜಿಲ್ಲೆ ನಮ್ಮ ಸಿಕ್ಕತಕ್ಕಂಥದ್ದು 1 ತಿಂಗಳು ಒಂದೇ. ಲಾಕ್ಡೌನ್ ಸಂದರ್ಭದಲ್ಲಿ ಪೊಲೀಸರು ಉತ್ತಮ ಕಾರ್ಯ ಮಾಡಿದ್ದು ಇನ್ನು ಮುಂದೆ ಕೂಡ ಅದೇ ರೀತಿ ನಡೆಯಬೇಕು ಎಂದರು. ರಸ್ತೆ, ನೀರಾವರಿ, ಬಾವಿ, ಬಾಂಧಾರು, ಸೇತುವೆ ಸೇರಿದಂತೆ ಅತ್ಯಗತ್ಯ ಕಾಮಗಾರಿಗಳಿಗೆ ಅವಕಾಶ ನೀಡಲಾಗಿದ್ದು ಕಾಮಗಾರಿ ನಡೆಸುವ ಗುತ್ತಿಗೆದಾರರಿಗೆ ಸ್ಥಳಕ್ಕೆ ತೆರಳಲು ಅವಕಾಶ ಕಲ್ಪಿಸಲಾಗಿದೆ ಎಂದ ಅವರು, ಕೃಷಿ ಕಾರ್ಯಕ್ಕೆ ಸಂಬಂಧಿಸಿ ರೈತರಿಗೆ ಯಾವುದೇ ನಿರ್ಬಂಧ ಇಲ್ಲ, ಪೊಲೀಸರು ಕೂಡ ಅನಗತ್ಯವಾಗಿ ಕಿರುಕುಳ ನೀಡಬಾರದು ಎಂದರು. 5 ತಿಂಗಳ ಕೆಲಸ ಆಗೋದಿಲ್ಲ. ಎಷ್ಟೋ ಕಡೆ ನೀರಾವರಿ ಎಲ್ಲ ಹಾಳಾಗಿತ್ತು, ತೂಪು ತೆಗೆದಿಟ್ಟಿದ್ದೇವೆ ಕಟ್ಟಲಿಕ್ಕಾಗಿಲ್ಲ. ಇವತ್ತು ತೂಪು ಬಂದ್ ಮಾಡಿಲ್ಲ ಅಂದರೆ ಕೃಷಿಕರಿಗೆ ಮಳೆಗಾಲಕ್ಕೆ ನೀರು ನಿಲ್ಲೋದಿಲ್ಲ. ಅಂಥ ಕಠಿಣ ಸವಾಲನ್ನು ನಾವು ಉತ್ತರ ಕನ್ನಡ ಎದುರಿಸಬೇಕಾಗುತ್ತೆ. ಅದಕ್ಕೆ ನಾವು 1 ವಾರದ ಹಿಂದೆ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಹೇಳಿ ಮೊದಲನೇ ನನ್ನ ಡಿಸಿ ದಿವಸ ಆ ಮಾದರಿಯಿಂದ ನಾವು ಕೆಲಸ ಶುರು ಮಾಡಿದ್ದೇವೆ. ಕಾರಣ ಉತ್ತರ ಕನ್ನಡ ಜಿಲ್ಲೆಯ ಸ್ಥಿತಿ ಇದೆ ಅಂತೇಳಿ. ಎರಡನೇದಾಗಿ ಅನೇಕ ಕಾಂಟ್ರಾಕ್ಟರ್ಗಳು, ಶಿಷ್ಯ ಕಾಂಟ್ರಾಕ್ಟರ್, ಕುಮಟಾ ಕಾಂಟ್ರಾಕ್ಟರ್ ಶಿಷ್ಯ ಟೆಂಡರ್ ಹಾಕಿದ್ದಾರೆ. ಎಲ್ಲ ಡಿ ಸಿ ಅವ್ರಿಗೂ ಹೇಳಿದ್ದಾರೆ, ಎಲ್ಲ ಎ ಸಿಗಳಿಗೂ ಹೇಳಿದ್ದಾರೆ. ಇಲ್ಲೇ ಒಬ್ಬೆಲ್ಲ ಕುಮಟಾ ಸಿದ್ದಾಪುರಕ್ಕೆ ಹಾಕಿದ್ದಾರೆ. ಅವ್ರು ಹೋಗೋದಕ್ಕೆ ಯಾವುದೇ ಅಡಚಣೆ ಆಗಬಾರ್ದು. ಅದಕ್ಕೆ ಬೇಕಾದಂಥ ಮಾಹಿತಿಗಳನ್ನು ನಿಮ್ಗೆ ಕೊಡಬೇಕು. ತಹಶೀಲ್ದಾರ್ಗೆ ಎ ಸಿಗೋ ಡಿ ಎಸ್ ಪಿಗೋ ಅನುಮತಿ. ಇನ್ನು ಗ್ರಾಮೀಣ ಭಾಗದ ಜನರು ನಗರ ಪ್ರದೇಶಕ್ಕೆ ಬರಬಾರದು, ನಗರದ ನಿವಾಸಿಗಳು ಕೂಡ ಅನಗತ್ಯವಾಗಿ ಹೊರಗಡೆ ತಿರುಗಬಾರದು ಎಂದು ವಿನಂತಿಸಿದರು. ಇನ್ನು ಜಿಲ್ಲೆಯ ಕೆಲ ತಾಲೂಕುಗಳಲ್ಲಿ ಮಂಗನ ಕಾಯಿಲೆ ಉಲ್ಬಣಿಸಿದ್ದು ಸೂಕ್ತ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ. ಈಗಾಗಲೇ ಜಾನುವಾರುಗಳಿಗೆ ಲಸಿಕೆ, ತೈಲ ವಿತರಿಸಲಾಗಿದ್ದು ಜನರು ಕೂಡ ಎಚ್ಚರಿಕೆಯಿಂದ ಇರಬೇಕು ಎಂದು ಶಿವರಾಮ್ ಹೆಬ್ಬಾರ್ ತಿಳಿಸಿದರು. ನಾವು ಹೇಳೋದಕ್ಕೆ ಒಂದೆರಡು ವಿಷಯ ಮರ್ತು ಹೋಗಿದ್ವು. ಗೋಡಂಬಿ ಫ್ಯಾಕ್ಟ್ರಿ, ಅಡಿಕೆ,
ತೆಂಗಿನಕಾಯಿ ಜೋಳದ ಹಿಟ್ಟು ಅಕ್ಕಿ ಗಿರಣಿ ಇಂಥವಕ್ಕೆಲ್ಲ ಯಾವ್ಯಾವ ಜನ ಮೂರು ಜನ ಇದ್ದೇನೆ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಯಾವುದೇ ಕೃಷಿ ಕೆಲಸಕ್ಕೆ ಯಾರಿಗೂ ಕೂಡ ನಿರ್ಬಂಧ ಇಲ್ಲ ಸ್ಪಷ್ಟವಾಗಿ ನಿರ್ಬಂಧನ ಹೊರಗಿಟ್ಟಿದ್ದಾರೆ ಆದರೆ ನಿರ್ಬಂಧಕ್ಕಿರ್ತಕ್ಕಂಥ ಒಂದೇ ಒಂದು ಸೂಚನೆ ಕಡ್ಡಾಯವಾಗಿ ಅಧಿಕಾರಿಗಳು ನೋಡಲಿಕ್ಕೆ ಹೋದರೆ ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಮಾತ್ರ ಕಾದ್ಕೋಬೇಕು ಆ ನಿರ್ಬಂಧವನ್ನು ಯಾವ ಕೆಲಸ ಮಾಡ್ತೀವಿ ಗುತ್ತಿಗೆದಾಗಿದ್ದೀವಿ ಹೊರಗಿನಿಂದ ಅನೇಕ ಜನ ಕೆಲಸಕ್ಕೆ ಬಂದಿದ್ದೀವಿ ಅವ್ರು ತೆಗೆದು ನಿಮ್ಮದೇ ಜವಾಬ್ದಾರಿ ಅವ್ರು ಸಾಕುವುದು ನಿಮ್ಮದೇ ಜವಾಬ್ದಾರಿ ಸಭೆಯಲ್ಲಿ ಪಾಲ್ಗೊಂಡ ಉಪವಿಭಾಗಾಧಿಕಾರಿ ಡಾಕ್ಟರ್ ಈಶ್ವರ್ ಉಳ್ಳಾಗಡ್ಡಿ ಮಾತನಾಡಿ ಸಿದ್ದಾಪುರ ಭಾಗದಲ್ಲಿ ಮಂಗನ ಕಾಯಿಲೆ ಹೆಚ್ಚುತ್ತಿದ್ದು ಲಸಿಕೆ ಕಾರ್ಯ ಆರಂಭಿಸಲಾಗಿದೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕಟ್ಟುನಿಟ್ಟಿನ ಕ್ರಮ ವಹಿಸಲಾಗುತ್ತಿದೆ ಎಂದರು ಕುಡಿಯುವ ನೀರಿನ ಸಮಸ್ಯೆ ಕುರಿತು ವಿವರಿಸಿದ ಅವರು ಈಗಾಗಲೇ ತಾಲೂಕಿನ ಎರಡು ಕಡೆ ನೀರಿನ ಸಮಸ್ಯೆ ಎದುರಾಗಿತ್ತು ಅದನ್ನು ನಿವಾರಿಸಲಾಗಿದೆ ಎಂದರು ನುಡಿವ ಎಸ್ಪಿಜಿಟಿ ನಾಯಕ್ ಮಾತನಾಡಿ ಕೋವಿಡ್ 19 ಹಿನ್ನೆಲೆಯಲ್ಲಿ ಲಾಕ್ಡೌನ್ ಆದೇಶ ಉಲ್ಲಂಘಿಸಿದ 32ಕ್ಕೂ ಹೆಚ್ಚು ಪ್ರಕರಣ ದಾಖಲಾಗಿದೆ ವಿವಿಧ ಪ್ರಕರಣಕ್ಕೆ ಸಂಬಂಧಿಸಿ 10 ಲಕ್ಷ ರೂಪಾಯಿಗೂ ಹೆಚ್ಚಿನ ದಂಡ ಹಾಕಲಾಗಿದೆ ಎಂದರು ಅದರಲ್ಲೇ ಮುಖ್ಯವಾಗಿ ಸಂಬಂಧಿಸಿದ ಕಾರ್ಯಕ್ಕೆ ಕಾರ್ಯಕ್ರಮಗಳು ಕಟ್ಟಡ ಕಾರ್ಯಕ್ರಮಗಳು ಬೇರೆ ಯಾವುದೇ ಕಾರ್ಯಕ್ರಮಗಳು ಸಹ ತಾಲೂಕು ಪಂಚಾಯತಿ ಅಧ್ಯಕ್ಷೆ ಶ್ರೀಲತಾ ಕಾಳೆರ್ಮನೆ ಮಾತನಾಡಿ ಬನವಾಸಿ ಹಾಗೂ ಭಾಷೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ ಅಧಿಕಾರಿಗಳು ಈ ಬಗ್ಗೆ ಗಮನ ನೀಡುತ್ತಿಲ್ಲ ಎಂದರು ಉಂಚಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಕುಡಿಯುವ ನೀರಿಗೆ ಸಂಬಂಧಿಸಿ ಎರಡು ಕಾಮಗಾರಿಗಳು 75%ರಷ್ಟು ಪೂರ್ಣಗೊಂಡಿದ್ದು ಉಳಿದ ಕಾರ್ಯ ಪೂರ್ಣಗೊಳಿಸಲು ಅನುಮತಿ ನೀಡುವಂತೆ ಜಿಲ್ಲಾ ಪಂಚಾಯತಿ ಸದಸ್ಯೆ ಉಷಾ ಹೆಗಡೆ ಹೇಳಿದರು ಪೊಲೀಸ್ ಇಲಾಖೆ ಅಧಿಕಾರಿಗಳು ಪೊಲೀಸು ಎರಡನೇ ಇಲಾಖೆ ಅಧಿಕಾರಿಗಳು ಮತ್ತು ಆರೋಗ್ಯ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಆದರೆ ಇಡೀ ಜಿಲ್ಲೆಯಲ್ಲಿ ತುಂಬಾ ಚೆನ್ನಾಗಿ ಸರ್ಕಾರ ಸಭೆಯಲ್ಲಿ ತಾಲೂಕು ಪಂಚಾಯತ್ ಉಪಾಧ್ಯಕ್ಷ ಚಂದ್ರು ದೇವಾಡಿಗ ಡಿಎಫ್ಒ ಎಸ್ಜಿ ಹೆಗಡೆ ತಹಶೀಲ್ದಾರ್ ಎಂಆರ್ ಕುಲಕರ್ಣಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಇದೀಗ ಜಾಹೀರಾತು ಜಾಹೀರಾತಿನ ನಂತರ ಮತ್ತೆ ವಾರ್ತಾ ಪ್ರಸಾರ ಮುಂದುವರಿಯುವುದು ಸಹೃದಯ ವೀಕ್ಷಕರಲ್ಲಿ ವಿನಂತಿ ವೀಕ್ಷಕರೇ ಕರೋನಾದಿಂದ ಇಡೀ ದೇಶ ಲಾಕ್ಡೌನ್ ಆಗಿರುವ ಈ ಸಂದಿಗ್ಧ ಸಂದರ್ಭದಲ್ಲೂ ನಮ್ಮ ಕೇಬಲ್ ಆಪರೇಟರ್ಗಳು ಶಿಸ್ತಿನ ಸಿಪಾಯಿಗಳಂತೆ ಪ್ರತಿನಿತ್ಯ ನಿಮ್ಮ ಮನೆಗೆ ಕೇಬಲ್ ಟಿವಿ ಸೇವೆ ಬರುವಂತೆ ನೋಡಿಕೊಳ್ಳುತ್ತಿದ್ದಾರೆ ಲಾಕ್ಡೌನ್ ಆಗಿ ಎಲ್ಲರೂ ಮನೆಯಲ್ಲೇ ಇರುವ ಈ ಸಂದರ್ಭ ಬಹಳ ಕಠಿಣ ಇಂತಹ ಸಮಯದಲ್ಲಿ ಎಲ್ಲಾ ರೀತಿಯ ವಾರ್ತೆ ಹಾಗೂ ಮನರಂಜನೆಗೆ ಕೊರತೆ ಆಗದಂತೆ ಕೇಬಲ್ ಟಿವಿ ಸೇವೆ ಬರುವಂತೆ ನೋಡಿಕೊಳ್ಳುತ್ತಿದ್ದಾರೆ ಕೇಬಲ್ ಬಿಲ್ ಕಲೆಕ್ಷನ್ ಈ ಸಂದರ್ಭದಲ್ಲಿ ಬಹಳ ಕಠಿಣವಾಗಿರುವುದರಿಂದ ತಾವುಗಳೇ ತಮ್ಮ ಕೇಬಲ್ ಆಪರೇಟರ್ ಅನ್ನು ಫೋನಿನ ಮೂಲಕ ಸಂಪರ್ಕಿಸಿ ಡಿಜಿಟಲ್ ಪಾವತಿ ಮೂಲಕ ಹಣ ಪಾವತಿ ಮಾಡಬೇಕಾಗಿ ವಿನಂತಿ
ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀಮತಿ ಸೋನಿಯಾ ಗಾಂಧಿ ಅವರ ಬಗ್ಗೆ ಅವರ ವ್ಯಕ್ತಿತ್ವಕ್ಕೆ ಚ್ಯುತಿ ಬರುವ ರೀತಿಯಲ್ಲಿ ಮಾತನಾಡಿದ ರಿಪಬ್ಲಿಕ್ ಟಿವಿ ಚಾನೆಲ್ ನಿರೂಪಕ ಅರ್ನಲ್ ಗೋಸ್ವಾಮಿ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಬನವಾಸಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಶುಕ್ರವಾರದಂದು ಬನವಾಸಿ ಪೊಲೀಸ್ ಠಾಣೆಗೆ ತೆರಳಿ ದೂರು ನೀಡಿದರು. ಈ ವೇಳೆ ಬನವಾಸಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸಿಎಫ್ ನಾಯ್ಕ್, ಜಿಲ್ಲಾ ಪಂಚಾಯತ್ ಸಾಮಾಜಿಕ ನ್ಯಾಯ ಸಮಿತಿ ಅಧ್ಯಕ್ಷ ಬಸವರಾಜ್ ದೊಡ್ಮನಿ, ಬನವಾಸಿ ಪಂಚಾಯತ್ ಕಾಂಗ್ರೆಸ್ ಘಟಕಾಧ್ಯಕ್ಷ ದೀಪಕ್ ಬಂಗ್ಲೆ, ಬನವಾಸಿ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ಆಶಿಫ್ ಬನವಾಸಿ, ಗ್ರಾಮ ಪಂಚಾಯತ್ ಸದಸ್ಯರಾದ ಬಸವಣ್ಣ ತಾವರೇರ್, ಅಶೋಕ್ ಚನ್ನಯ್ಯ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಬನವಾಸಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಶುಕ್ರವಾರದಂದು ಬನವಾಸಿ ಭಾಗದ ಬಡ ಜನರಿಗೆ ಹಾಗೂ ಅವಶ್ಯಕತೆ ಇರುವ ಕುಟುಂಬಗಳಿಗೆ ಆಹಾರ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಬನವಾಸಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸಿಎಫ್ ನಾಯ್ಕ್ ಅವರು ಉಪಸ್ಥಿತರಿದ್ದು ಬಡವರಿಗೆ ಹಾಗೂ ಅವಶ್ಯಕವಿರುವ ಕುಟುಂಬಗಳಿಗೆ ಆಹಾರ ಸಾಮಗ್ರಿಗಳನ್ನು ವಿತರಿಸಿದರು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.